ನಮಸ್ಕಾರ ಡಾಕ್ಟರ್ ಭರತ್ ಚಂದ್ರ ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ಮಾತಾಡ್ತಿದ್ದೀನಿ ಎರಡೆರಡು ಸತಿ ಈ ವಿಡಿಯೋನ ಕೇಳಬೇಕು ಎರಡು ಸತಿ ತಪ್ಪು ಈ ತಪ್ಪನ್ನು ಮಾಡಬಾರದು ಅಂತ ಬಹಳ ಜನ ನಮಗೆ ಇಮೇಲ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾರೆ ಸರ್ ಈ ಬಜಾಜ್ ಫೈನಾನ್ಸ್ ಆಗಲಿ HDFC ಆಗಲಿ ಮಾರುತಿ ಆಗಲಿ ತುಂಬ ಕಾಸ್ಟ್ಲಿ ಶೇರ್ ಸರ್ ನೀವು ಸಣ್ಣ ಸಣ್ಣ ಶೇರ್ಗಳ ಬಗ್ಗೆ ವಿಡಿಯೋ ಮಾಡಬೇಕು ಸರ್ 10 ರೂಪಾಯಿ 5 ರೂಪಾಯಿ 25 ರೂಪಾಯಿ 50 ರೂಪಾಯಿ ಅದನ್ನು ತಗೊಂಡು ಪ್ರಾಫಿಟ್ ಮಾಡಬೇಕು ಸರ್ ನನ್ನ ವಿಡಿಯೋನ ಸಂಪೂರ್ಣವಾಗಿ ಕೇಳಿ ಇದಕ್ಕೆ ಈ 10 ರೂಪಾಯಿ ಒಳಗಿರುವಂಥ ಶೇರುಗಳಿಗೆ ನಾವು ಪೆನ್ನಿ ಸ್ಟಾಕ್ಸ್ ಅಂತ ಹೇಳ್ತೇವೆ ಯಾವ ಥರ ಕಂಪನಿಗಳಿರ್ತಾವೆ 10 ರೂಪಾಯಿದು ಸ್ಟ್ರಗ್ಲಿಂಗು ಪ್ರಾಫಿಟೇ ಇಲ್ಲ ಸೇಲ್ಸೇ ಇಲ್ಲ 10 ರೂಪಾಯಿ ಒಳಗಡೆ ಬಂದು ಕೂತಿರ್ತವೆ ಭಾಳ ಜನ ನನಗೆ ಹೇಳೋದು ನೋಡಿ ಒಂದು ಉದಾಹರಣೆ ಕೊಡ್ತೀನಿ ಭಾಳ ಜನ ಏನು ಹೇಳ್ತಾರೆ ಗೊತ್ತಾ ನನ್ನ ಹತ್ರ ಬಂದು ಸರ್ ಇಲ್ಲಿ ಬನಶಂಕರಿನಲ್ಲಿ ಸೈಟ್ ತೊಗೊಂಡ್ರೆ 30-40 ತೊಗೊಂಡ್ರೂ ಕೂಡ ನಾನು 30 ಲಕ್ಷ ಕೊಡಬೇಕಾಗುತ್ತೆ ಈ 30 ಲಕ್ಷಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಅದು ಯಾವುದೋ ಒಂದು ಕುಗ್ರಾಮದಲ್ಲಿ ಹೋಗ್ಬಿಟ್ಟು 30 ಎಕರೆ ತಗೊಂಬಿಡ್ತೀನಿ ಸರ್ 1 ಎಕರೆಗೆ ಏನಾದರೂ 50,000 ಮೇಲೋದ್ರೂ ನನಗೆ ಸಿಕ್ಕಾಪಟ್ಟೆ ಪ್ರಾಫಿಟ್ ಬರುತ್ತೆ ಸರ್ ಸ್ನೇಹಿತರೆ ಕುಗ್ರಾಮದಲ್ಲಿ 1 ಎಕರೆಗೆ 1 ಲಕ್ಷಕ್ಕೆ 50,000 ಪ್ರಾಫಿಟ್ ಬರಲ್ಲ ಲಾಸ್ ಆಗೋ ಚಾನ್ಸ್ ಇದೆ ಯಾರು ತೊಳೆದಿರೋ ಚಾನ್ಸು ಇದೆ ನಿಮ್ಮ ಕೈಯಿಂದ ಅದೇನಾದರೂ ಬನಶಂಕರಿನಲ್ಲಿ 30 ಲಕ್ಷ ಕೊಟ್ಟು ಸೈಟ್ ತೊಗೊಂಡ್ರೆ ಗ್ಯಾರಂಟಿಯಾಗಿ ನಿಮ್ಮ ಹತ್ರ ಸೈಟನ್ನು ಮುಂದಿನ ದಿನಗಳಲ್ಲಿ ಯಾರಾದರೂ ಪರ್ಚೇಸ್ ಮಾಡೇ ಮಾಡ್ತಾರೆ ಪ್ರಾಫಿಟ್ಟು 30 ಲಕ್ಷಕ್ಕೆ ಒಂದು 5-10-15 ಲಕ್ಷ ಆದರೂ ಬರ್ಬೋದು ಅದರಿಂದಾಗಿ ನನ್ನ ಸಜೆಷನ್ನು ಉತ್ತಮವಾದ ಶೇರನ್ನು ತೆಗೆದುಕೊಳ್ಳಿ ಪೆನ್ನಿ ಸ್ಟಾಕ್ಸನ್ನು ಮುಟ್ಟಕ್ಕೆ ಹೋಗಬೇಡಿ ಹಾಗಿದ್ದರೂ ಏನಾಗ್ತಾ ಇದೆ ಮಾರುಕಟ್ಟೆಯಲ್ಲಿ ಅಂತ ಹೇಳ್ತೀನಿ ಬಹಳ ಜನ ಇನ್ನೋಸೆಂಟು ರೀಟೇಲ್ ಇನ್ವೆಸ್ಟರ್ಸು ಏನು ಮಾಡ್ತಾರೆ ಅಂತಂದರೆ ಕಮ್ಮಿ ಬೆಲೆದನ್ನು ತೊಗೊಂಡ್ಬಿಟ್ರೆ ಅನುಕೂಲ ಆಗುತ್ತೆ ಅಂತ ತಗೊಳ್ತಾರೆ ಇನ್ನೇನು ಮಾಡ್ತಾರೆ ಬಹಳ ಜನ ಸೇಲ್ಸು ಫಿಗರ್ಸ್ ನೋಡೋದಿಲ್ಲ ಕಂಪನಿ ಪ್ರಾಫಿಟು ಲಾಸು ಎಷ್ಟಿದೆ ನೋಡೋದಿಲ್ಲ ಕಂಪನಿ ಆಸ್ತಿ ಎಷ್ಟಿದೆ ಅಂತ ನೋಡೋದಿಲ್ಲ ಸುಮ್ಮನೆ ಕಣ್ಣು ಮುಚ್ಚಿ ಶೇರಿನ ಬೆಲೆ 9 ರೂಪಾಯಿ ಇದೆ 3.50 ರೂಪಾಯಿ ಇದೆ 3.85 ರೂಪಾಯಿ ಇದೆ ಅಂತ ತಗೊಂಬಿಡ್ತಾರೆ ನಾನು ಮತ್ತೊಂದು ಅಂಕಿಅಂಶ ಕೊಡ್ತಾ ಇದ್ದೀನಿ ಈ ಮಾರ್ಚಿನಿಂದ 2020 ಮಾರ್ಚ್ನಿಂದ ಇವತ್ತೊರೆಗೆ 28 ಲಕ್ಷ ಜನರು ಹೊಸದಾಗಿ ಡಿಮ್ಯಾಟನ್ನು ಮಾಡಿ ಮಾರುಕಟ್ಟೆಗೆ ತಮ್ಮ ಪಾದಾರ್ಪಣೆಯನ್ನು ಮಾಡಿದ್ದಾರೆ ಹೆಚ್ಚಿನವರು ಅಂಕಿಅಂಶಗಳ ಪ್ರಕಾರ ಹೆಚ್ಚಿನವರು ಗೊತ್ತಿಲ್ಲ ಅವರಿಗೆ ಅವರು ಅಮಾಯಕರು ಹೋಗಿ 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 ಪೆನ್ನಿ ಸ್ಟಾಕ್ಸನ್ನು ಪರ್ಚೇಸ್ ಮಾಡ್ತಾರೆ ಯಾವ ಫಂಡಮೆಂಟಲ್ ಅನಾಲಿಸಿಸನ್ನು ಮಾಡೋದಿಲ್ಲ ಆಮೇಲೆ ಮೊನ್ನೆ ಬಂದ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ 50% ಸೇಲ್ಸ್ನಲ್ಲಿ 50% ರೀಟೇಲ್ ಇನ್ವೆಸ್ಟರ್ಸ್ ತಗೊಳ್ತಾ ಇದ್ದಾರೆ ಮೊದಲು 33% ಮಾತ್ರ ಇದ್ದರು 50% ಆಗಿದೆ ಯಾರು ಈ ಹೊಸಬರು ಗೊತ್ತಿಲ್ಲದಿದ್ದವರು ಏನೂ ಫಂಡಮೆಂಟಲ್ ಅನಾಲಿಸಿಸ್ ಮಾಡದೇ ಇದ್ದವರು ಷೇರಿನ ಬಗ್ಗೆ ಏನು ತಿಳ್ಕೊಳ್ಳದೇ ಇದ್ದವರು ಷೇರು ಮಾರುಕಟ್ಟೆ ಕಾರ್ಯಾಗಾರವನ್ನು ಅಟೆಂಡ್ ಮಾಡದೇ ಇದ್ದವರು ಮತ್ತೊಂದು ಬಹಳ ಜನ ಇವಾಗ ಕೊರೋನಾ ಅಂಥೇಳಿ ಮನೆಯಲ್ಲೇ ಕೂತಿದ್ದಾರೆ ನೋಡ್ತಾರೆ ಷೇರು ಮಾರುಕಟ್ಟೆ ಮೊನ್ನೆ 10 ರೂಪಾಯಿ ನಾಳೆ ನೋಡ್ತಾರೆ 13 ರೂಪಾಯಿ 5 ದಿವಸ ಬಿಟ್ಟು 18 ರೂಪಾಯಿ ಅಂತ ಪರ್ಚೇಸ್ ಮಾಡಿಬಿಡ್ತಾರೆ ಸಿಕ್ಕಾಪಟ್ಟೆ ಪ್ರಾಫಿಟ್ ಆಯಿತು 30% 50% 80% ಪ್ರಾಫಿಟ್ ಆಯಿತು 1 ಲಕ್ಷ ಹಾಕ್ತೀನಿ 2 ಲಕ್ಷ ಹಾಕ್ತೀನಿ ಸದ್ಯಕ್ಕೆ ಪ್ರಾಫಿಟ್ ಬರ್ತಾ ಇದೆ ಅಕಸ್ಮಾತ್ ಏನಾದರೂ ಮಾರುಕಟ್ಟೆ ಕ್ರ್ಯಾಶ್ ಆದರೆ ನಿಮ್ಮ ಷೇರುಗಳನ್ನು ನೀವು ಮಾರಿಕೊಳ್ಳಿಕ್ಕೆ ಆಗೋದೇ ಇಲ್ಲ ನೋಡಿ moneycontrol.com ಹೋದರೆ ಒಂದು ಪೇಜೇ ಇದೆ ತೋರಿಸ್ಕೊಡ್ತೀನಿ ಒಂದು ಪೇಜು ಓನ್ಲಿ ಸೆಲ್ಲರ್ಸ್ ಆ ಕಂಪನಿ ಷೇರುಗಳನ್ನು ಕೇವಲ ಮಾರಾಟ ಮಾಡಲಿಕ್ಕೆ ಮಾತ್ರ ಜನ ಇದ್ದಾರೆ ಪರ್ಚೇಸ್ ಮಾಡಲಿಕ್ಕೆ ಯಾರೂ ಇಲ್ಲ ಆ ಥರದ ಸಿಚುವೇಷನಿಗೆ ಬಂತು ಅಂತಂದರೆ ಹೂಡಿದಂಥ 1 ಲಕ್ಷ ರೂಪಾಯಿ ಅಲ್ಲೇ ಸ್ಟಾಕ್ ಆಗೋಗುತ್ತೆ
ಮುಂದೆ ಯಾವಾಗಲಾದರೂ ಯಾರಾದರೂ ಪರ್ಚೇಸ್ ಮಾಡಬೇಕಾದ್ರೆ ನೀವು ಕೊಟ್ಟ 10 ರೂಪಾಯಿಗೆ 2 ರೂಪಾಯಿ 1 ರೂಪಾಯಿಗೂ ಹೋಗಲ್ಲ. ಒಂದು ಅಂಕಿಅಂಶ ಕೊಡ್ತಾ ಇದ್ದೀನಿ ಪೆನ್ನಿ ಸ್ಟಾಕ್ಸ್ದು ನೋಡಿ. ಟ್ರಾನ್ಸ್ ಗ್ಲೋಬ್ ಅನ್ನುವಂಥ ಕಂಪನಿ, ಟ್ರಾನ್ಸ್ ಗ್ಲೋಬ್ ಫುಡ್ಸ್ ಅನ್ನುವಂಥದ್ದು, ಕಳೆದ 1 ವರ್ಷದಲ್ಲಿ 1 ರೂಪಾಯಿ ಸೇಲನ್ನು ಮಾಡಿಲ್ಲ. ಅವರ ಷೇರು 2.94 ರೂಪಾಯಿ ಇದ್ದಿದ್ದು 1 ವರ್ಷದ ಕೆಳಗೆ, ಇವತ್ತು 129 ರೂಪಾಯಿ ಸೇಲ್ ಆಗ್ತಾ ಇದೆ. 4,500% ಪ್ರಾಫಿಟ್ಟು. ಶ್ರೀ ಪ್ರೀ ಕೋಟೆಡ್ ಸ್ಟೀಲ್ಸ್ ಅಂತ 57 ಪೈಸ ಇತ್ತು, ಇವತ್ತು 4.58 ರೂಪಾಯಿ, 703% ಪ್ರಾಫಿಟ್ಟು. ಕಾಬ್ರಾ ಡ್ರಗ್ಸು 1 ರೂಪಾಯಿ ಸೇಲ್ಸು ಇಂಪ್ರೂವ್ ಆಗಿಲ್ಲ, 57 ಪೈಸ ಇರೋದು, ಇವತ್ತು 2.79 ರೂಪಾಯಿ. ಧರಣಿ ಫೈನಾನ್ಸು 1.68 ರೂಪಾಯಿ ಇದ್ದಿದ್ದು 5.26 ರೂಪಾಯಿ ಆಗಿದೆ, 235% ಪ್ರಾಫಿಟ್ಟು. ಸ್ಟ್ಯಾಂಡರ್ಡ್ ಬ್ಯಾಟ್ರೀಸ್ ಅಂತ ಇದ್ದಿದ್ದು ಅವ್ರ ಸೇಲ್ಸ್ ಒಂದು 1% ಇಂಪ್ರೂವ್ ಆಗಿಲ್ಲ, 2.03 ರೂಪಾಯಿ ಇರೋದು, ಇವತ್ತು 4.96 ರೂಪಾಯಿ ಆಗಿದೆ, 144% ಪ್ರಾಫಿಟ್ಟು. ಇನ್ನು 4-5 ದಿವಸದಲ್ಲಿ ಮಾರ್ಕೆಟು ಕೆಳಗೆ ಬೀಳಕ್ಕೆ ಶುರುವಾಗುತ್ತೆ ಅಂತಂದರೆ ಈ ಷೇರುಗಳನ್ನು ನಿಮ್ಮ ಕೈಯಿಂದ ಯಾರು ಖರೀದಿ ಮಾಡೋದಿಲ್ಲ, ನೀವು ರೈಟ್ ರಾಯಲ್ ಆಗಿ ಸಿಕ್ಕಾಕೋತೀವಿ. ಬಹಳ ಇಂಪಾರ್ಟೆಂಟು. ನೋಡಿ, ನಾನು ನಿಮಗೆ ಒಂದು ಗ್ರಾಫನ್ನು ತೋರಿಸ್ತಾ ಇದ್ದೀನಿ. ಓನ್ಲಿ ಸೆಲ್ಲರ್ಸ್ ಎಲ್ಲಿರೋದಿದು? moneycontrol.com. ಈ ಥರ ಏನಾದರೂ ನೀವು ಸಿಕ್ಕಾಕೊಂತು ಅಂತಂದರೆ ನೀವು ಹಾಕಿದ 1 ಲಕ್ಷ 2 ಲಕ್ಷ ಅಲ್ಲಿಗೆ ಅದರ ಕತೆ ಮುಗಿಯಿತು. ಇಷ್ಟೆಲ್ಲ ಇದ್ರೂ ಬಹಳ ಜನ ನಿಮ್ಮ ಸ್ನೇಹಿತರು ಮತ್ತು ಸ್ಟಾಕ್ ಬ್ರೋಕರ್ಗಳಿರ್ಬೋದು ನಿಮಗೆ ಕರೆದು ಸಲಹೆ ಕೊಡ್ತಾರೆ. ದಯವಿಟ್ಟು 3.85 ರೂಪಾಯಿ ಇರುವ ಷೇರನ್ನು ತಗೊಂಡ್ಬಿಡಿ, ಇನ್ನೊಂದು 3 ತಿಂಗಳಲ್ಲಿ ಗ್ಯಾರಂಟಿ ಡಬಲ್ ಆಗುತ್ತೆ. ಆಗೋ ಲಕ್ಷಣಗಳಿಲ್ಲ. ಒಂದಾನೊಂದು ಕಾಲದಲ್ಲಿ ಕಿಂಗ್ ಫಿಷರ್ ಷೇರುಗಳು 1.14 ರೂಪಾಯಿ ಬಂದಿದ್ವು. ಆವಾಗ ಭಾಳ ಜನ ನಮ್ಮ ಶಿಷ್ಯರು ನನಗೆ ಬಂದು ಹೇಳಿದ್ರು, ಸರ್ 1.14 ರೂಪಾಯಿ ಇದೆ, ಆ ಮಲ್ಯ ಅವರು ಏನಾದರೂ ಮಾಡಿಬಿಡ್ತಾರೆ ಸರ್, ಅದರಿಂದ ಮೇಲಕ್ಕೆ ಹೋಗ್ಬಿಡ್ತದೆ, ಅದರಿಂದ ನಾನು 1 ಲಕ್ಷ ರೂಪಾಯಿ ಹಾಕ್ಬಿಟ್ಟು 1.14 ರೂಪಾಯಿ ಷೇರ್ಸ್ ತೊಗೊಂಡಿದ್ದೀನಿ ಸರ್ ಅಂತ ಹೇಳಿದ್ರು. ಈಗ 0 ಬಂದಿದೆ. ದಯವಿಟ್ಟು ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಏನಿದ್ದರೂ ಮಾರುಕಟ್ಟೆಯಲ್ಲಿ ಅತೀ ಬ್ಲೂ ಚಿಪ್ ಕಂಪನಿಗಳು, ಲಾರ್ಜ್ ಕ್ಯಾಂಪ್ ಕಂಪನಿಗಳು ಮತ್ತು ಮುಂಚೂಣಿಯಲ್ಲಿರುವ ಕಂಪನಿ ಷೇರುಗಳನ್ನು ಮಾತ್ರ ತಗೊಳ್ಳಿ. ರಾತ್ರಿ ಹೊತ್ತು ಚೆನ್ನಾಗಿ ನಿದ್ರೆ ಮಾಡಬಹುದು. ಸ್ನೇಹಿತರೆ, ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೂ ಕಳಿಸ್ಕೊಡಿ. ಯಾಕೆ ಅಂತಂದರೆ ಅವರಿಗೂ ಕೂಡ ಅರ್ಥ ಆಗಬೇಕು. ಕಮ್ಮಿ ಬೆಲೆಯ ಷೇರುಗಳನ್ನು ಮತ್ತು ಫಂಡಮೆಂಟಲ್ಸ್ ಇಲ್ಲದೇ ಇರುವ ಷೇರುಗಳನ್ನು ನಾವು ಮುಟ್ಟಬಾರದು. ಮತ್ತೊಂದು ಲೈಕ್ ಬಟನ್ನನ್ನು ಪ್ರೆಸ್ ಮಾಡಿ, ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಒಂದು 20 ಜನಕ್ಕೆ ಫಾರ್ವರ್ಡ್ ಮಾಡಿ. ನಿಮಗೆ ದೇವರು ಸನ್ಮಂಗಳವನ್ನು ಕರುಣಿಸಲಿ. ನಮಸ್ಕಾರ.